ಕೆನಡಾ ಭಾರತ ಮಧ್ಯೆ ತೀವ್ರಗೊಂಡ ಸಮರ ಕೆಲವು ತಿಂಗಳ ಹಿಂದೆ ನಡೆದ ಖಲಿಸ್ತಾನ ಉಗ್ರ ಹರ್ದೀಪ್ ಸಿಂಗ್ ನಿಜಾರ್ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಕೆನಡಾ ಪ್ರಧಾನಿ ಜಸ್ಟಿನ್ ಟುಡೋ ಅಂತ ಹೇಳಿದ್ದಾರೆ ಈ ವಿಚಾರವನ್ನು ಕನ್ನಡ ಪ್ರಜೆ ಭಾರತದ ಪಾಲಿನ ಮೋಸ್ಟ್ ವಾಂಟೆಡ್ ಉಗ್ರ ಹರ್ದೀಪ್ ಸಿಂಗ್ ನಿಜಾರ್ನ ಕೊಲೆಗೂ ಭಾರತ ಸರ್ಕಾರದ ಏಜೆಂಟ್ಗಳ ನಡುವೆ ನಿಕಟ ಸಂಬಂಧ ಇದೆ ಅದರ ಬಗ್ಗೆ ಕೆನಡಾದ ಭದ್ರತಾ ಸಂಸ್ಥೆಗಳು ತನಿಖೆ ನಡೆಸುತ್ತವೆ ಅಂತ ಟುಡೋ ಹೇಳಿದ್ದಾರೆ ಖಲಿಸ್ತಾನ್ಪುರ ಉಗ್ರ ಚಟುವಟಿಕೆಗಳಲ್ಲಿ ಭಾರತಕ್ಕೆ ಬೇಕಾಗಿದ್ದ ನಿಸಾರ್ನ ಜೂನ್ ಹದಿನೆಂಟರಂದು ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು ಈವಾಗ ಜಿ ಟ್ವೆಂಟಿ ಶೃಂಗಸಭೆಯಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚಿಸಿದ್ದೆ ಅಂತ ಜಸ್ಟಿನ್ ಟುಡೋ ತಿಳಿಸಿದ್ದಾರೆ ಜಸ್ಟಿನ್ ಹೇಳಿಕೆಯ ತೀಕ್ಷ್ಣ ಶಬ್ದಗಳಿಂದ ಖಂಡಿಸಿರುವ ಭಾರತದ ವಿದೇಶಾಂಗ ಸಚಿವಾಲಯ ಕೆನಡಾದಲ್ಲಿ ನಡೆದಿರುವ ಕೊಲೆಯ ಪ್ರಕರಣವೊಂದಕ್ಕೆ ಭಾರತದ ಹೆಸರು ತೊಳಕು ಹಾಕುವುದು ಸರಿಯಲ್ಲ ಟುಡೋ ಹೇಳಿಕೆಗಳು ಅಸಂಬದ್ಧವಾಗಿವೆ ನಮ್ಮದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಟ್ಟಿರುವ ದೇಶವಾಗಿದ್ದು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವ ಬದ್ದತೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಕೆನಡಾ ಪ್ರಧಾನಿ ಜಸ್ಟಿನ್ ಟುಡೋ ನಡೆಯುವ ಹೇಳಿಕೆಯೂ ಎರಡೂ ದೇಶಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಯ ನಡುವೆಯೇ ಕೆನಡಾದಲ್ಲಿದ್ದ ಭಾರತೀಯ ರಾಜತಾಂತ್ರಿಕ ಅಧಿಕಾರಿಯನ್ನ ಕೆನಡಾ ಉಚ್ಚಾಟಿಸಿತ್ತು ಇದಕ್ಕೆ ನೇರ ಪ್ರತಿಕ್ರಿಯೆ ನಡೆಯುವ ಭಾರತ ಸರ್ಕಾರ ಕೆನಡಾ ರಾಜತಾಂತ್ರಿಕ ಅಧಿಕಾರಿಗೆ ಗೇಟ್ ಪಾಸ್ ನೀಡಿದೆ ಅಲ್ಲಿಯಾರೋ ಕೊಲೆ ಆದರೆ ಅದಕ್ಕೆ ಭಾರತ ಹೊಣೆ ಎನ್ನುವಂಥ ಕೆನಡಾ ಒಂದು ಪ್ರಧಾನಿಯ ಮತ್ತು ಅಲ್ಲಿನ ನಡುವಳಿಕೆ ಖಂಡಿಸುವಂಥ ವಿಚಾರ